ಹಲೋ, ಹೇಗಿದ್ದೀರಾ? ನಮ್ಮ ವಿಡಿಯೋ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮೂವಿ ಬಂದುಬಿಟ್ಟು ಒಂದು ಇಬ್ಬರು ಸೈನಿಕರು ಕಳ್ಳತನ ಮಾಡಿ ಓಡಿ ಹೋಗ್ತಿರ್ತಾರೆ. ಇವ್ರ ಹಿಂದೆ ಆ ರಾಜ್ಯದ ಸೈನಿಕರು ಬೆನ್ನತ್ತಿದಾಗ ಇವರು ಒಂದು ಕಾಡಿನಲ್ಲಿ ತಪ್ಪಿಸ್ಕೊಳ್ತಾರೆ. ಆವಾಗ ಕಾಡಿನಲ್ಲಿ ಇಬ್ಬರು ಇವ್ರು ಕದ್ದಂಥ ಚೀಲದಲ್ಲಿ ಏನೇನಿದೆ ಎಂದು ನೋಡುತ್ತಿರುವಾಗ ಒಂದು ಮ್ಯಾಗ್ನೆಟ್ ಇರುತ್ತೆ, ಮತ್ತು ಕೆಲವೊಂದಿಷ್ಟು ಪತ್ರಗಳಿರುತ್ತೆ. ಇವರಿಗೆ ವೈಟ್ ಪೌಡರ್ ಬೇಕಾಗಿರುತ್ತೆ. ಅಂದರೆ ವೈಟ್ ಪೌಡರ್ನ ಶಕ್ತಿ ಏನಂದರೆ, ಇದು ಗಾಳಿಯಲ್ಲಿ ಆ ವೈಟ್ ಪೌಡರ್ ಬಿಟ್ಟಾಗ ಬೆಂಕಿಯನ್ನು, ಅಂದರೆ ಬಾಂಬ್ ಥರ ಬೆಂಕಿ ಹತ್ತಿಕೊಳ್ಳುತ್ತೆ. ಇವರು ಆ ಪೌಡರ್ನ ಹುಡುಕಾಟದಲ್ಲಿರುವಾಗ ಇವರಿಗೆ ಆ ಚೀಲದಲ್ಲಿ ಒಂದು ಮ್ಯಾಗ್ನೆಟ್ ಸಿಗುತ್ತೆ. ಮ್ಯಾಗ್ನೆಟ್ ಕಲ್ಲು ಸಿಕ್ಕಾಗ ಇದು ಕಲ್ಲು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಒಬ್ಬ ಡ್ರಾಫರ್ ವಿಲಿಯಂ ಹತ್ರ ಹೋಗಿದ್ದಾನೆ. ಅದನ್ನು ವಿಲಿಯಂ ತೆಗೆದುಕೊಂಡು ಒಂದೇನೋ ಸಪ್ಪಳ ಬಂದಾಗ ಆ ಕಡೆ ತನ್ನ ಖಡ್ಗದಿಂದ ಹೊಡಿತಾನೆ. ಅದು ಆ ಪ್ರಾಣಿ ಇಷ್ಟು ವೇಗವಾಗಿರುತ್ತಲ್ಲ, ಅದು ಕಣ್ಣಿಗೆ ಯಾರಿಗೂ ಕಾಣಿಸೋದಿಲ್ಲ. ಆದರೆ ಇವನು ಹೊಡೆದಾಗ ಅವನ ಕೈಯು ತುಂಡಾಗಿ ಬಿದ್ದಿರುತ್ತೆ. ಆ ಒಂದು ಕೈ ತೆಗೆದುಕೊಂಡು ಇವರು ಹೋಗುತ್ತಿರುವಾಗ ಮತ್ತೆ ಸೈನಿಕರು ಇವರನ್ನು ಆಕ್ರಮಣ ಮಾಡ್ತಾರೆ. ಆದರೆ ಮುಂದೆ ಒಂದು ದೊಡ್ಡ ರಾಜ್ಯ, ಆ ರಾಜ್ಯದ ಸೈನಿಕರು ಇವನನ್ನು ಬಂಧಿಸ್ತಾರೆ. ಇಬ್ಬರು ಶರಣಾಗತರಾಗ್ತಾರೆ. ಇಬ್ಬರನ್ನ ನೀವು ಯಾರು, ಈ ಕೈ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಆವಾಗ ನಾವು ರಾತ್ರಿ ಕಾಲಿನಲ್ಲಿ ಕುಳಿತಾಗ ಒಂದು ಪ್ರಾಣಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು, ಅದರ ಕೈ ಇದೆ ಅಂದಾಗ ಯಾರೂ ನಂಬುವುದಿಲ್ಲ. ಯಾಕಂದರೆ ಇಂಥ ಜೀವಿಯ ಕೈ ಯಾರು ನೋಡಿರುವುದಿಲ್ಲ. ಹೀಗಾಗಿ ಆವಾಗ ಆ ಸೈನ್ಯದ ಮುಖ್ಯಸ್ಥ ಹೇಳ್ತಾನೆ, ಇವ್ರು ಹೊಳೆತಿರೋದು ಸತ್ಯ. ಯಾಕಂದರೆ ಈ ಅವನ ಖಡ್ಗಕ್ಕೆ ಹಸಿರು ಬಣ್ಣದ ರಕ್ತ ಹತ್ತಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಒಬ್ಬ ಸೈನಿಕ ಬಂದು ನಮ್ಮ ರಾಜ್ಯದ ಮೇಲೆ ಮಾರ್ನ್ ಸ್ಟಾರ್, ಅಂದರೆ ಆ ರಾಕ್ಷಸ ಜೀವಿಗಳು ದಾಳಿ ಮಾಡ್ತಿದ್ದಾವೆ ಅಂದಾಗ ಎಲ್ಲರೂ ಒಂದು ಕಹಳೆಯನ್ನು ಊದ್ತಾರೆ, ಅಂದರೆ ಯುದ್ಧಕ್ಕೆ ರೆಡಿ ಆಗ್ತಾರೆ. ಆದರೆ ಭಾಳ ಭಯಭೀತರಾಗಿರ್ತಾರೆ. ಯಾಕಂದರೆ ಇಷ್ಟು ದೊಡ್ಡ ಸೈನ್ಯ ಇದ್ದರೂ, ಆಮೇಲೆ ಇಷ್ಟು ದೊಡ್ಡ ಗೋಡೆ ಇದ್ದರೂ ಕೂಡ ಅಂಜುವುದನ್ನು ನೋಡಿ ಇಬ್ಬರು ಆ ಸೈನಿಕರು ಕಳ್ಳರು ಓಡಿ ಬಂದಿರಲ್ಲ, ಅವರಿಬ್ಬರಿಗೂ ಅಚ್ಚು ವಿಚಿತ್ರ ಆಗುತ್ತೆ. ಆವಾಗ ಆ ಮಾನ್ಸ್ಟರ್ಗಳು ಬಂದಾಗ ಅವನಿಗೆ ಗೊತ್ತಾಗುತ್ತೆ ಅವು ಎಷ್ಟು ಬಲಿಷ್ಠವೆ ಎಂದು. ಇವೆಲ್ಲ ಮಾನ್ಸ್ಟರ್ಗಳು ಈಕೆ, ಅಂದರೆ ರಾಣಿ ಸೈನ್ಯದ ಆಕೆಯ ಮಾತನ್ನು ಕೇಳ್ತಿರ್ತಾರೆ. ಆಕೆ ಏನು ಹೇಳ್ತಾಳೋ ಅದನ್ನು ಕೇಳ್ತಿರ್ತಾರೆ. ಆವಾಗ ಈಕೆ ಅವರ ಮೇಲೆ ಆಕ್ರಮಣ ಮಾಡಲು ಹೇಳಿದಾಗ ಅವು ಗೋಡೆಯನ್ನು ಹತ್ತಲು ಪ್ರಾರಂಭಿಸುತ್ತೆ. ಆದರೆ ಭಾಳ ಕಷ್ಟದಿಂದ ಒಂದು ಮಾನ್ಸ್ಟರ್ ಮಾತ್ರ ಆ ಗೋಡೆಯನ್ನು ಹತ್ತುತ್ತೆ. ಹತ್ತಿ ಎಲ್ಲ ಸೈನಿಕರನ್ನು ಒಂದು ಕಡಿಯಲು ಪ್ರಾರಂಭಿಸುತ್ತೆ. ಆವಾಗ ಇವರು ನಮ್ಮನ್ನು ಬಿಚ್ಚಿ ನಾವು ಈ ಮಾನ್ಸ್ಟರ್ನ ಹೊಡೆಯುತ್ತೇವೆ ಎಂದಾಗ ಒಬ್ಬ ಸೈನ್ಯದ ಸಹಾಯಕ ಬಂದು ಇಬ್ಬರನ್ನು ಬಿಚ್ಚುತ್ತಾನೆ. ಆವಾಗ ಇಬ್ಬರು ಆ ರಾಜನನ್ನು ಕಾಪಾಡುವುದರ ಜೊತೆಗೆ ಆ ಮಾನ್ಸ್ಟರ್ನ ಹೊಡೆದಾಕ್ತಾರೆ. ಆವಾಗ ಈ ಎರಡು ಮಾನ್ಸ್ಟರ್ಗಳು ಸತ್ತಿದ್ದರಿಂದ ಈ ಸೈನ್ಯದ ರಾಣಿ ಅವರನ್ನು ಮರಳಿ ಬರುವಂತೆ ಆಜ್ಞೆ ಮಾಡ್ತಾಳೆ. ಆವಾಗ ಎಲ್ಲ ಮಾನ್ಸ್ಟರ್ಗಳು, ಅಂದರೆ ಆ ರಾಕ್ಷಸ ಪ್ರಾಣಿಗಳು ಮರಳಿ ಹೋಗುತ್ತವೆ. ಆವಾಗ ಇಬ್ಬರ ಒಂದು ಶೂರ್ಯತನ ಶೌರ್ಯ ನೋಡಿ ಎಲ್ಲರೂ ಬಹಳಷ್ಟು ಆನಂದಿಸ್ತಾರೆ. ಆಮೇಲೆ ಇವರನ್ನು ಪ್ರೋತ್ಸಾಹಿಸ್ತಾರೆ. ಇವನು ಅವರನ್ನು ಬೀಚಲು ಸಹಾಯ ಮಾಡಿದಂಥ ವ್ಯಕ್ತಿ. ಇವನು 25 ವರ್ಷದ ಹಿಂದೆ ಈ ರಾಜ್ಯಕ್ಕೆ ಆ ವೈಟ್ ಪೌಡರ್ ಕಳ್ಳತನ ಮಾಡೋಕ್ಕೆ ಬಂದಿರ್ತಾನೆ. ಆದರೆ ಇಲ್ಲಿಂದ ಇವನಿಗೆ ಹೋಗಲು ಆಗುವುದಿಲ್ಲ. ಹೀಗಾಗಿ ಇಲ್ಲೇ ಶಿಕ್ಷಕನಾಗಿ ಕೆಲಸ ಮಾಡ್ತಿರ್ತಾನೆ. ಇವನಿಗೆ ವೈಟ್ ಪೌಡರ್ ಸಿಕ್ಕಿರುತ್ತೆ, ಆದರೆ ಹೋಗಲು ಆಗ್ತಿರಲ್ಲ. ಆವಾಗ ಇವರಿಬ್ಬರಿಗೆ ಆ ವೈಟ್ ಪೌಡರ್ ಬೇಕಾಗಿದ್ದರಿಂದ ಇವರು ಇಲ್ಲಿಂದ ಹೋಗಲು ಸಹಾಯ ಮಾಡುತ್ತೇವೆ ಎಂದು ಹೇಳ್ತಾರೆ. ಇಲ್ಲಿ ಒಂದು ರಾಜನ ಅರಮನೆಗೆ ಬರ್ತಾರೆ. ಆವಾಗ ಇವರಿಬ್ಬರನ್ನು ರಾಜ ಆ ಒಂದು ತಮ್ಮ ಶೌರ್ಯವನ್ನು ತೋರಿಸುವಂತೆ ಹೇಳ್ತಾರೆ. ಆಮೇಲೆ ಇವರನ್ನು ಬಹಳಷ್ಟು ಪ್ರಶಸ್ತಿಯಿಂದ ಇಬ್ಬರನ್ನು ಹೊಗಳುತ್ತಾರೆ. ಈಕೆ ಈ ಚಿತ್ರದ ನಾಯಕಿ ಅಂತಲೇ ಹೇಳ್ಬೋದು. ಈ ರಾಜ ಸತ್ತ ನಂತರ ಈಕೆ ಈ ಚಿತ್ರದ ಈ ಒಂದು ಸೈನ್ಯದ ರಾಣಿಯಾಗ್ತಾಳೆ. ಅವನು ಆಕೆಯು ಜನರಿಗೋಸ್ಕರ ನಾನು ಯುದ್ಧ ಮಾಡಬಲ್ಲೆ, ಏನು ಬೇಕಾದರೂ ಮಾಡಬಲ್ಲೆ ಅಂತ ಹೇಳ್ತಾಳೆ. ಆದರೆ
ಆ ವಿಲಿಯಂ ಅಂದರೆ ಆ ಇಬ್ಬರು ಓಡಿ ಬಂದಿರಲ್ಲ ಕಳ್ಳತನ ಮಾಡೋರು, ಅವರು ನಾನು ಹಣಕ್ಕಾಗಿ ಏನು ಬೇಕದು ಮಾಡಬಲ್ಲೆ ಅಂತ ಹೇಳ್ತಾನೆ. ಇಲ್ಲಿ ಆ ಮ್ಯಾಗ್ನೆಟ್ ನೋಡ್ತಾನೆ, ಆ ಮ್ಯಾಗ್ನೆಟ್ ಇದೇನು ಅಂತ ಕೇಳಿದಾಗ ಇದು ಒಂದು ದೊಡ್ಡ ಪರ್ವತದಲ್ಲಿ 65 ವರ್ಷಗಳ ಹಿಂದೆ ಒಂದು ದೊಡ್ಡ ಪರ್ವತದಲ್ಲಿ ಕಲ್ಲು ಬಿದ್ದಿತ್ತು. ಆವಾಗ ಎಲ್ಲ ಮಾನುಷ್ಯರುಗಳು ಶಾಂತಿಯನ್ನು ಕಾಪಾಡಿಕೊಂಡಿದ್ದವು. ಅಂದರೆ ಈ ಮ್ಯಾಗ್ನೆಟ್ನಿಂದ ಅವು ಭಾಳಷ್ಟು ಶಾಂತಿ ತಾಳ್ಮೆಯನ್ನು ಕಾಯ್ದುಕೊಳ್ಳುತ್ತವೆ ಎಂದಾಗ ಮತ್ತೊಮ್ಮೆ ಆ ಮಾನುಷ್ಯರುಗಳು ಮತ್ತೆ ಬಂದು ದಾಳಿ ಮಾಡುತ್ತವೆ. ಆಗ ರಾಜನನ್ನು ಭಾಳಷ್ಟು ಕಾಪಾಡಲು ಪ್ರಯತ್ನ ಮಾಡ್ತಾರೆ. ಆದರೆ ಆ ಮಾನುಷ್ಯರು ಬಂದು ಆ ರಾಜನನ್ನು ದಾಳಿ ಮಾಡಿದ್ದರಿಂದ ಆ ರಾಜ ಕೊನೆಯಲ್ಲಿ ಆ ರಾಣಿಯನ್ನು ನೀನೇ ಈ ರಾಜ್ಯದ ರಾಣಿಯಾಗು ಎಂದು ಹೇಳಿ ಸಾಯುತ್ತಾನೆ. ಆವಾಗ ಆಕೆ ಹಿಂದಿನ ಗ್ರಂಥದಲ್ಲಿ ನೋಡ್ತಾಳೆ, ಅಲ್ಲಿ ಇವು ಮಾಸ್ಟರ್ 60 ವರ್ಷಗಳೊಮ್ಮೆ ಬರುತ್ತವೆ ಎಂದು ಹೇಳ್ತಾನೆ. ಆವಾಗ ಆ ಒಂದು ರಾಜ್ಯದ ಜನರಲ್ ತನ್ನ ಅವನು ಹೇಳ್ತಾನೆ, ಇದು ಮ್ಯಾಗ್ನೆಟ್, ಈ ಮ್ಯಾಗ್ನೆಟಿಂದ ಮಾಸ್ಟರ್ಗಳನ್ನು ನಾವು ಶಾಂತಿ ರೀತಿಯಿಂದ ಇರಲು ಸಹಾಯ ಮಾಡುತ್ತದೆ ಈ ಕಲ್ಲು ಎಂದಾಗ ಇದು ಎಷ್ಟು ಸತ್ಯ ಎಂಬುದನ್ನು ನೋಡಲು ಏನು ಮಾಡ್ತಾರೆ, ಒಂದು ಮಾಸ್ಟರ್ನ ಹಿಡಿದುಕೊಂಡು ಇದನ್ನು ಪ್ರಯೋಗ ಮಾಡಿ ನೋಡ್ತಾರೆ. ಒಂದಿನ ಬೆಳಗ್ಗೆ ಒಂದು ಮಾಸ್ಟರ್ಗೆ ತಮ್ಮ ಬಾಣವನ್ನು ಗುರಿಯಾಗಿಟ್ಟು ಆ ಮಾಸ್ಟರ್ ಕಡೆ ಬಿಡ್ತಾರೆ. ಇಲ್ಲಿ ಇವರು ಇಲ್ಲಿಂದ ಪರಾರಿಯಾಗಲು ಪ್ಲ್ಯಾನ್ ಮಾಡ್ತಿರ್ತಾರೆ. ಆವಾಗ ವಿಲಿಯಂ ಇಲ್ಲಾರದೆ ನನ್ನ ಸ್ನೇಹಿತರಲ್ಲದೆ ನಾನು ಬರುವುದಿಲ್ಲ ಎಂದು ಹೇಳಿ ಇವರು ಕೂಡ ಹೋಗೋದನ್ನು ಕ್ಯಾನ್ಸಲ್ ಮಾಡ್ತಾರೆ. ಇವರು ಒಂದು ಬಾಣ ಬಿಟ್ಟಾಗ ಮಾಸ್ಟರ್ಗೆ ಅದು ಚುಚ್ಚುತ್ತೆ. ಆದರೆ ಆ ಬಾಣ ಬಿಚ್ಚಲು ಮತ್ತೊಂದು ಮಾಸ್ಟರ್ ಬಂದು ಕಾಪಾಡಲು ಪ್ರಯತ್ನ ಮಾಡುತ್ತೆ. ಆವಾಗ ಈ ವಿಲಿಯಮ್ಸ್ ಹೇಳ್ತಾನೆ, ನೀವು ಆ ಮಾನ್ಸ್ಟರ್ ಬಿಚ್ಚಲು ಸಹಾಯ ಮಾಡ್ತಿದ್ದೆಯಲ್ಲ, ಆ ಮಾನ್ಸ್ಟರ್ಗೆ ನೀವು ಅಟ್ಯಾಕ್ ಮಾಡಿ, ಆವಾಗ ಅದನ್ನು ಕಾಪಾಡಲು ಯಾರೂ ಬರುವುದಿಲ್ಲ ಎಂದು ಎಲ್ಲರೂ ಇನ್ನೊಂದು ಮಾನ್ಸ್ಟರ್ ಇದ್ದಲ್ಲ ಅದಕ್ಕೆ ಅಟ್ಯಾಕ್ ಮಾಡಿ ಅದನ್ನು ಹಿಡಿದುಕೊಂಡು ಬರ್ತಾರೆ. ಇವರು ಬರುವಾಗ ಇನ್ನೊಂದು ಮಾನ್ಸ್ಟರ್ ಆ ವಿಲಿಯಮ್ಸ್ ಮೇಲೆ ದಾಳಿ ಮಾಡಿದಾಗ ತನ್ನ ಗೆಳೆಯ ಬಂದು ಆ ವಿಲಿಯಮ್ಸ್ನನ್ನು ಕಾಪಾಡ್ತಾನೆ. ಯಾಕಂದರೆ ಇವರು ಹೋಗಲು ಇಲ್ಲಿಂದ ಓಡಿ ಹೋಗಲು ಪ್ರಯತ್ನ ಮಾಡಿರ್ತಾರಲ್ಲ, ಆ ಗೆಳೆಯ ಬಂದು ಕಾಪಾಡ್ತಾನೆ. ಆವಾಗ ಆ ವೈಟ್ ಪೌಡರ್ ಆ ಪ್ರಾಣಿಗಳ ಮೇಲೆ ಹಾಕಿ ಅಲ್ಲಿಂದ ಓಡಿಸ್ತಾರೆ. ಇಲ್ಲಿ ಇಬ್ಬರನ್ನು ಒಂದು ಚಿಕಿತ್ಸೆ ಮಾಡೋದ್ರ ಮೂಲಕ ಆ ರಾಣಿ ಇವರಿಬ್ಬರನ್ನ ಧನ್ಯವಾದ ಹೇಳ್ತಾಳೆ. ಇಲ್ಲಿ ಮಾನ್ಸ್ಟರ್ಗೆ ಬಂಧಿಸಿದ್ದಾರೆ. ಇವರು ಆ ಮ್ಯಾಗ್ನೆಟ್ ಆ ಮಾನ್ಸ್ಟರ್ ಹತ್ರ ಅಂದರೆ ಆ ಪ್ರಾಣಿ ಹತ್ರ ಕರೆದು ಒಯ್ದಾಗ ಅಲ್ಲಿ ಆ ಪ್ರಾಣಿ ಶಾಂತವಾಗೋದನ್ನು ನೋಡಿ ಎಲ್ಲರೂ ಇದರಿಂದ ಭಾಳ ಖುಷಿ ಪಡ್ತಾರೆ. ಇಲ್ಲಿ ಮಾಸ್ಟರ್ಗಳು ಆ ಒಂದು ರಾಜ್ಯದ ಮೇಲೆ ನಗರದ ಮೇಲೆ ದಾಳಿ ಮಾಡಲು ಒಂದು ಗುಹೆಯ ಮುಖಾಂತರ ದಾಳಿ ಮಾಡಲು ಪ್ಲ್ಯಾನ್ ಮಾಡಿಕೊಂಡಿರ್ತವೆ. ಇವರಿಬ್ಬರು ವಿಲಿಯಮ್ಸ್ ಮತ್ತು ತನ್ನ ಗೆಳೆಯ ಇಲ್ಲಿಂದ ಪರಾರಿಯಾಗಬೇಕೆಂದು ಪ್ಲ್ಯಾನ್ ಮಾಡಿ ಇಲ್ಲಿಂದ ಹೋಗುತ್ತಿರುವಾಗ ಆ ರಾಜ್ಯದ ಜನರಲ್ ಬೇಡ ಅಂದು ಹೇಳ್ತಾನೆ. ಆವಾಗ ವಿಲಿಯಮ್ಸ್ ಮೇಲೆ ವಿಲಿಯಮ್ಸ್ಗೆ ಹೊಡೆದು ಅವನು ಓಡಿ ಹೋಗ್ತಾನೆ. ಆದರೆ ವಿಲಿಯಮ್ಸ್ ಹೇಳ್ತಾನೆ, ನಾನು ಅವರಿಗೆ ಹೋಗದಿರಲು ಪ್ರಯತ್ನ ಮಾಡಿದೆ, ಆದರೆ ನನ್ನನ್ನೇ ಹೊಡೆದು ಅವರು ಇಲ್ಲಿಂದ ಹೋಗಿದ್ದಾರೆ ಎಂದು ವಿಲಿಯಮ್ಸ್ ಹೇಳ್ತಾನೆ. ಆವಾಗ ಆದರೂ ಇವನನ್ನು ಆ ಒಂದು ತನ್ನ ಸೆರೆಮನೆಯಲ್ಲಿ ಇಡ್ತಾರೆ. ಇಲ್ಲಿ ಆ ವಿಲಿಯಮ್ಸ್ನ ಗೆಳೆಯನಿಗೆ ಈ ವೈಟ್ ಪೌಡರ್ನ ತೆಗೆದುಕೊಂಡು ಹೋಗೋದಾಗೋದು, ಯಾಕಂದರೆ ಅವನ ಇನ್ನೊಬ್ಬ ಇದ್ದನಲ್ಲ ಪರಾರಿ ಆಗಲು ಸಹಾಯ ಮಾಡಿದ ಗೆಳೆಯ, ಅವನು ಇಲ್ಲಿಂದ ಓಡಿ ಹೋಗಿಬಿಡ್ತಾನೆ. ಆವಾಗ ಇವನು ಒಬ್ಬಂಟಿ ಆಗಿಬಿಡ್ತಾನೆ. ಆವಾಗ ನಾನು ಯುದ್ಧ ಮಾಡಲು ಬರುತ್ತೇನೆ ಎಂದು ವಿಲಿಯಮ್ಸನ್ ಹೇಳ್ತಾನೆ. ಆದರೆ ಇವರು ಅವನ ಮೇಲೆ ಭರವಸೆ ಇರೋದಿಲ್ಲ. ಆವಾಗ ಮತ್ತೆ ಮ್ಯಾಗ್ನೆಟ್ ಸನಿಹೆ ತೆಗೆದುಕೊಂಡು ಬರೋಷ್ಟರಲ್ಲಿ ಒಂದು ಮಾನ್ಸ್ಟರ್ ಆ ರಾಣಿಗೆ ಸೂಚನೆಯನ್ನು ಹೇಳುತ್ತೆ. ಆವಾಗ ಆ ರಾಣಿ ಮತ್ತೆ ಆ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಲು ಹೇಳ್ತಾಳೆ. ಇಲ್ಲಿ ಆ ವೈಟ್ ಪೌಡರ್ ಆ ಬೆಂಕಿಗೆ ತಗುಲಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇಲ್ಲಿ ಮಾಸ್ಟರ್ ಜೊತೆ ದಾಳಿ ಮಾಡುತ್ತಿರುವಾಗ ಆ ರಾಣಿಯ ಮೇಲೆ ಭಾಳಷ್ಟು ಮಾನುಷ್ಯರುಗಳು ಬಂದಾಗ ಅಲ್ಲಿ ಆ ಒಂದು ವಿಲಿಯಮ್ಸ್ನ ಗೆಳೆಯ ಬಂದು ಇಬ್ಬರನ್ನು ಆ ರಾಣಿಯನ್ನು ಮತ್ತು ಆ ವಿಲಿಯಮ್ಸ್ನನ್ನು ಮೇಲೆ ಕರೆದುಕೊಂಡು ಹೋಗ್ತಾರೆ. ಆವಾಗ ವಿಲಿಯಮ್ಸ್ ಮತ್ತು ತನ್ನ ಗೆಳೆಯ ಇಬ್ಬರು ಸೇರಿ ಆ ಮಾಸ್ಟರ್ನ ಬಂಧಿಸಿದ್ದು ಆ ಮಾನ್ಸ್ಟರ್ಗೆ ಅಂದರೆ ಆ ರಾಣಿಯನ್ನು
ಹೊಡೆದರೆ ಆ ಎಲ್ಲ ಮಾನ್ಸ್ಟರ್ಗಳು ತನ್ನಿಂದ ತಾನೇ ಸಹಿಯುತ್ತವೆ. ಯಾಕೆಂದರೆ ಎಲ್ಲ ಮಾನ್ಸ್ಟರ್ಗಳು ಆ ರಾಣಿಯ ಮಾತನ್ನೇ ಕೇಳ್ತಿರ್ತವೆ. ಅಂದರೆ ಆ ಜೀವಿ ಅದೆಲ್ಲ ಆ ಮಾರ್ನ್ಸ್ಟರ್ ರಾಣಿ ಆಕೆ ಮಾತು ಕೇಳ್ತಿರ್ತವೆ. ಹೀಗಾಗಿ ಆ ಮಾನ್ಸ್ಟರ್ನೇ ಕೊಲ್ಲಬೇಕು ಎಂದು ಪ್ಲ್ಯಾನ್ ಮಾಡ್ತವೆ. ಆವಾಗ ಇವರಿಬ್ಬರು ಸೇರಿ ಆ ಮಾನ್ಸ್ಟರ್ ಮೇಲೆ ದಾಳಿ ಮಾಡಲು ಪ್ರಾರಂಭಿಸ್ತಾರೆ ಭಾಳಷ್ಟು ಬಾಂಬ್ಗಳನ್ನು ಕಟ್ಟಿ. ಆದರೆ ಅವೆಲ್ಲ ಮಾನ್ಸ್ಟರ್ಗಳು ತನ್ನ ರಾಣಿಯನ್ನು ಕಾಪಾಡಲು ಎಲ್ಲವೂ ಅಡ್ಡು ಬಂದು ಆ ರಾಣಿಯನ್ನು ಕಾಪಾಡ್ತವೆ. ಹೀಗಾಗಿ ಬಹಳಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ವಿಫಲಾಗ್ತಿರ್ತಾರೆ. ಆವಾಗ ಒಬ್ಬ ಬಾಣ ಬಿಟ್ಟಾಗ ಒಂದು ರಂಧ್ರ ಅಂದರೆ ಒಂದು ಜಾಗ ಸ್ವಲ್ಪ ಕಾಣಿಸುತ್ತೆ. ಅಲ್ಲಿ ಆ ಮ್ಯಾಗ್ನೆಟ್ ಬಿದ್ದು ಹೈಡ್ ಫೈಡರ್ ಅದರಲ್ಲಿ ಬಿದ್ದಾಗ ಅಲ್ಲಿ ಬ್ಲಾಸ್ಟ್ ಆಗಿ ಆ ಮಾಸ್ಟರ್ ರಾಣಿ ಸಾಯುತ್ತಾಳೆ.